ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ರಾತ್ರಿ ಉಳಿದಿರುವ ಅನ್ನದಿಂದ ಸ್ವೀಟ್ ರೆಸಿಪಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಒಂದಲ್ಲ ಒನ್ ಟೈಮ್ ಮನೇಲಿ ಹೇಗಿದ್ರೂ ಅನ್ನ ಮಿಕ್ಕಿರುತ್ತೆ, ಆ ಟೈಮಲ್ಲಿ ನಾವು ಇಮಿಡಿಯೇಟಾಗಿ ಈ ಸ್ವೀಟ್ನ ಮಾಡಬಹುದು. ಮಕ್ಕಳಿಗೆ ಹೊರಗಡೆ ಅದು ಇದು ತಂದು ತಿನ್ನಿಸೋದಕ್ಕಿಂತ ಈ ರೀತಿಯಾಗಿ ಮನೇಲಿನೇ ಆರೋಗ್ಯಕರವಾಗಿ ಮಾಡಿಕೊಡ್ಬಹುದು. ಓಕೆ, ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ. ಮೊದಲದಾಗಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಅನ್ನ ತೊಗೊಂಡಿದ್ದೀನಿ. ಮಿಕ್ಕಿರೋ ಅನ್ನನ ನೀವು ಯಾವುದಾದ್ರೂ ರೈಸ್ ಯೂಸ್ ಮಾಡಬಹುದು. ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೆ ನೀವಾಗ ರೈಸ್ ಹಾಕ್ಕೊಳ್ಳೋಣ. ಇದಕ್ಕಿವಾಗ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡಿದ್ದೀನಿ. ನಂತರ ಒಂದು ಪಾತ್ರೆ ತಗೊಳ್ಳಿ. ಇದಕ್ಕೆ ಇವಾಗ ಗ್ರೈಂಡ್ ಮಾಡಿದಂತಹ ರೈಸ್ ಹಾಕ್ಕೊಳ್ಳೋಣ. ಅನ್ನ ಸ್ಮೂತ್ ಆಗಿತ್ತು ಅಂತಂದ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅನ್ನ ಉದುರುದ್ರಾಗಿ ಇತ್ತು ಅಂದ್ರೆ ಮಾತ್ರ ನೀರು ಹಾಕ್ಕೊಳ್ಳಿ. ನಂತರ ಫ್ರೆಂಡ್ಸ್, ಇವಾಗ ಇದಕ್ಕೇನೆ ಅರ್ಧ ಕಪ್ನಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ನೋಡ್ಕೊಂಡು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ನೀರೇನು ಸೇರಿಸ್ಬಿಟ್ಟು ನಾದೋ ಅವಶ್ಯಕತೆ ಇಲ್ಲ. ನೀವು ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಮಾತ್ರ ನೀರು ಕಲಸ್ಬೇಕಾಗತ್ತೆ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಈ ರೀತಿಯಾಗಿ ನಾದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡೋಣ. ಇದು ಒಂದು 10 ನಿಮಿಷ ಪಕ್ಕಕ್ಕೆ ಇಟ್ಬಿಡಿ. ನಂತರ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಇವಾಗ 1 ಕಪ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ನಷ್ಟು ಸಕ್ಕರೆಗೆ 1 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕಿದ ನಂತರ ನೋಡಿ ಒಂದ್ಸಲ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಸಿರಪ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ನಂತರ ಒಂದು 1/2 ಟೀಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ನಂತರ ಇಲ್ಲಿ ನಾನು 4-5 ಕೇಸರಿ ದಳ ಹಾಕ್ತಾ ಇದ್ದೀನಿ. ಕಲರ್ ಚೆನ್ನಾಗಿ ಕೊಡುತ್ತೆ ಇದನ್ನ ಹಾಕೋದ್ರಿಂದ. ಇದ್ರೆ ಹಾಕ್ಕೊಳ್ಳಿ, ಮನೇಲಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಇದನ್ನ ಇವಾಗ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ಸಕ್ಕರೆ ಸಿರಪ್ ರೆಡಿಯಾಗಿದೆ. ಇದೇನು ಪಾಕ ಬರೋ ಅವಶ್ಯಕತೆ ಇಲ್ಲ, ಸಿರಪ್ ರೆಡಿಯಾದರೆ ಸಾಕು. ನಂತರ ಇವಾಗ ಒಂದು 10 ನಿಮಿಷ ಕಂಪ್ಲೀಟಾಗಿ ಆಗಿದೆ. ಹಿಟ್ಟು ಇಲ್ಲಿ ಚೆನ್ನಾಗಿ ನೆನ್ಕೊಂಡಿದೆ. ನಿಮ್ಮ ಹತ್ರ ಟೈಮ್ ಇತ್ತಂದರೆ ನೀವು ಜಾಸ್ತಿ ಹೊತ್ತು ಕೂಡ ನೆನೆಸ್ಕೊಳ್ಬಹುದು. ನಂತರ ನೋಡಿ ಫ್ರೆಂಡ್ಸ್, ಇದನ್ನು ಇವಾಗ ಕೈಯಿಂದ ಒಂದು ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ಇವಾಗ ಇದನ್ನು ಮಾಡೋ ವಿಧಾನ ನೋಡೋಣ. ನೋಡಿ, ಒಂದು ಸ್ವಲ್ಪ ಹಿಟ್ಟು ತೆಗೆದುಕೊಂಡ್ಬಿಟ್ಟು ಈ ಚಪಾತಿ ಏನು ಮಾಡ್ತಿರಲ್ವಾ ಅದೇ ಥರ ಸೇಮ್ ಲಟ್ಟಿಸ್ಕೊಳ್ಬೇಕು. ಒಂದು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಲಟ್ಟಿಸಿಟ್ಕೊಂಡಿದ್ದೀನಿ ನಾನಿಲ್ಲಿ. ನಂತರ ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಸ್ವೀಟ್ ತಿನ್ನೋದಕ್ಕಿಷ್ಟ ಆ ಶೇಪಲ್ಲೇ ಮಾಡ್ಕೊಳ್ಬಹುದು. ನಾನಿಲ್ಲಿ ಚೌಕಾಕಾರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇದೇ ಥರ ಉಳಿದಿರುವಂತಹ ಹಿಟ್ಟಲ್ಲಿ ಕೂಡ ರೆಡಿ ಮಾಡಿಟ್ಕೊಳ್ಳಿ. ಓಕೆ ನೋಡಿ ಫ್ರೆಂಡ್ಸ್, ಇದನ್ನು ಅಷ್ಟೇ ರೆಡಿಯಾಗಿದೆ. ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನಂತರ ಫ್ರೆಂಡ್ಸ್ ನೋಡಿ, ಇವಾಗ ಎಣ್ಣೆ ಕಾಯ್ಕಿಟ್ಟಿದ್ದೀನಿ ನಾನು. ಎಣ್ಣೆಯಲ್ಲಿ ಚೆನ್ನಾಗಿ ಕಾದಿದೆ. ಕಾದಿರುವಂತಹ ಎಣ್ಣೆಗೇನೆ ಇದನ್ನು ಹಾಕ್ಕೊಂಬಿಡಿ. ಆದಷ್ಟು ಫ್ರೆಂಡ್ಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕರೆದುಕೊಳ್ಬೇಕಾಗತ್ತೆ. ಯಾಕಂದರೆ ನಾವಿಲ್ಲಿ
ಒಂದು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಬಿಟ್ಟು ಕಟ್ ಮಾಡಿರೋದ್ರಿಂದ ಅದು ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ ನೋಡಿ ಫ್ರೆಂಡ್ಸ್, ಇದು ಇವಾಗ ಕಲರ್ ಚೇಂಜ್ ಆಗಿದೆ ಮತ್ತು ಕ್ರಿಸ್ಪಿ ಆಗಿ ಕೂಡ ಆಗ್ಬೇಕು. ಇವು ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ಉಳಿದಿರುವಂತದ್ದನ್ನು ಕೂಡ ಇದೇ ತರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಒಳಗಡೆ ಚೆನ್ನಾಗಿ ಫ್ರೈ ಆದರೆ ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಮೇಲ್ಗಡೆ ತೇಲುತ್ತೆ. ಓಕೆ ನೋಡಿ, ಇವಾಗ ಇದನ್ನು ಅಷ್ಟೇ ರೆಡಿಯಾಗಿದೆ. ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಓಕೆ ನೋಡಿ, ಇವಾಗ ನಾನಿಲ್ಲಿ ಎಲ್ಲದನ್ನು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಮೊದಲೇ ನಾವು ಸಕ್ಕರೆ ಪಾಕ ಏನು ಮಾಡಿರ್ತೀವಲ್ವಾ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕಿದ ನಂತರ ನೋಡಿ ಒಂದ್ಸಲ ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಕ್ಕರೆ ಪಾಕದಲ್ಲಿನೇ ಫ್ರೆಂಡ್ಸ್ ಇದನ್ನ ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡೋಣ. ಓಕೆ, ಇವಾಗ ನೋಡಿ ಒಂದು 10 ನಿಮಿಷ ಕಂಪ್ಲೀಟಾಗಿ ಆಗಿದೆ. ಚೆಕ್ ಮಾಡ್ಕೊಳ್ಳೋಣ. ಈ ಸಕ್ಕರೆ ಪಾಕದಲ್ಲಿ ಸ್ವೀಟ್ ಇವಾಗ ಚೆನ್ನಾಗಿ ನೆನ್ಕೊಂಡಿರುತ್ತೆ, ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಉಳಿದಿರುವ ಅನ್ನದಿಂದ ಸ್ವೀಟ್ ರೆಸಿಪಿ ಮಾಡೋದಂತ. ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.